ಗೊತ್ತಾಯ್ತು ಸರ್? ಗೊತ್ತಿಲ್ಲ, ಗೊತ್ತು ಮಾಡ್ಕೋಬೇಕು. ನೀನ್ ಕಾರ್ ಇಳಿಲಿ ಅಂತಾನೆ ನನ್ನ ಕಾರ್ ನಿಲ್ಸಿದ್ದು. ಹಿಂದಿನ ಸೀಟಲ್ಲಿ ಕೂತ್ಕೊಳ್ತೀಯಾ? ಈಗ ಹೇಗೆ ಕೂತ್ಕೊಳ್ತೀಯೋ ನೋಡ್ತೀನಿ. ಈ ನೀರಿನಲ್ಲಿಗೆ ಹಾಕಿದ್ರೆ ನೀನೇ ಮುಂದಕ್ಕೆ ಬರ್ತೀಯ. ಚೆಚೆ, ನಾನ್ಯಾಕೆ ಈ ರೀತಿ ಯೋಚಿಸ್ತಾ ಇದ್ದೀನಿ? ನಾನ್ಯಾಕೆ ನೀರು ಹಾಕಬೇಕು? ಅವಳು ಎಲ್ಲಿ ಕೂತ್ಕೊಂಡ್ರೆ ನನಗೇನು? ನಾನು ಕಾಲೇಜ್ MD, ನನ್ನ ಗೌರವ ನನಗೆ ಇದ್ದೇ ಇರುತ್ತೆ. ಅವಳು ಎಲ್ಲಿ ಬೇಕಾದರೂ ಕೂತ್ಕೊಳ್ಳಿ, ಆದರೆ ಕಾಫಿ ವಿಷಯದಲ್ಲಿ ನಾನು ಸಾರಿ ಹೇಳಿಸ್ಕೊಂಡೇ ಹೇಳಿಸ್ಕೊಳ್ತೀನಿ. ನಡಿ. ಏನಾಗಿತ್ತು ಸರ್? ಚಿಕ್ಕ ಪ್ರಾಬ್ಲಮ್, ಹೋಗೋಣ. ಕಾರ್ ಸ್ಟಾರ್ಟ್ ಆಗುತ್ತಾ ಸರ್? ಈಗಾಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಹರ್ಟ್ ಆಗಿದೆ. ರಿಷಿ ಸರ್ ಮೆಸೇಜ್ ಕಳಿಸಿದಾರ? ಅದೇನು, ಪಕ್ಕದಲ್ಲೇ ಕೂತ್ಕೊಂಡು ಮೆಸೇಜ್ ಯಾಕೆ ಕಳಿಸ್ತಿದ್ದಾರೆ? ನನಗೆ ಹರ್ಟ್ ಆಗಿದೆ. ಏನಕ್ಕೆ ಸರ್? ಯಾರಾದರೂ ಏನಾದರೂ ಅಂದ್ರ? ನಾನು ಮೊದಲನೇ ಸಾರಿ ಕಾಫಿ ಮಾಡಿದ್ರೆ ಒಬ್ರು ಅದನ್ನ ಕುಡಿದು ಯಾಕ್ ಅಂದ್ರು. ಅದಕ್ಕೆ ಅದಕ್ಕೆ ಹರ್ಟ್ ಆಗೋದು, ಫೀಲ್ ಆಗೋದು ಏನಕ್ಕೆ ಸರ್? ಕಾಫಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳಬೇಕಲ್ವಾ? ಚೆನ್ನಾಗಿಲ್ದೇ ಇದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕೇ ಹೊರತು ಯಾಕ್ ತು ಅಂತ ಅನ್ಬಾರ್ದು. ಹೊಗಳಿಕೆನಾ ತೆಗಳಿಕೆನಾ ಸಮಾನವಾಗೇ ತಗೊಳ್ಬೇಕು ಸರ್. ಕೊಟೇಶನ್ಸ್ ಹೇಳ್ಬೇಡ, ಆ ಯಾಕ್ ಅನ್ನೋ ಎಕ್ಸ್ಪ್ರೆಷನ್ನೇ ನನಗಿಷ್ಟ ಆಗ್ಲಿಲ್ಲ. ಅಂದ್ರೆ ಆ ಟೈಮಿಗೆ ಹಾಗೆ ಅನ್ನಿಸ್ತು, ಹಾಗೆ ಅಂದೆ. ಮೊದಲನೇ ಸಾರಿ ಪ್ರಯತ್ನ ಮಾಡಿದ್ದೆ, ನನಗೆ ನಿಜಕ್ಕೂ ಅಷ್ಟೊಂದು ಕೆಟ್ಟದಾಗಿದೆ ಅಂತ ಖಂಡಿತ ಅನ್ನಿಸ್ಲಿಲ್ಲ. ಕಾಫಿ ಸರಿ ಸರ್, ಇವಾಗೇನು ನೀವು ನನ್ನ ಹತ್ರ ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರಿ, ಹೇಳ್ತೀನಿ. ಸಾರಿ 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 ಸಾರಿ. ಎಸ್, ಸಾಧಿಸ್ಬಿಟ್ಟೆ. ಟೈಮ್ ಯಾಕೆ ವೇಸ್ಟ್ ಮಾಡಬೇಕು?
ಹೋಗೋಣ್ವಾ? ಹಾಂ ಸರ್, ಹೊರಡೋಣ.